ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡಿ ಇದರ ಆಶ್ರಯದಲ್ಲಿ ಲಯನ್ಸ್ ಕ್ಲಬ್ ವೆಲ್ಲಿನ್ಶದ ವತಿಯಿಂದ ರಾಜ್ಯ ಮಟ್ಟದ ಭಿನ್ನ ಸಾಮರ್ಥ್ಯ ಮಕ್ಕಳ ಕ್ರೀಡಾಕೂಟ ಸ್ಮೈಲ್ 2024 ಕಾರ್ಯಕ್ರಮ ಶುಕ್ರವಾರ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯಿತು. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡಿ ಇದರ ಆಶ್ರಯದಲ್ಲಿ ಲಯನ್ಸ್ ಕ್ಲಬ್ ವೆಲ್ಲಿನ್ಶಯ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ರಾಜ್ಯ ಮಟ್ಟದ ವಿಶೇಷಚೇತನ ಮಕ್ಕಳ ಕ್ರೀಡಾಕೂಟ ಸ್ಮೈಲ್ 2024 ಕಾರ್ಯಕ್ರಮ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯಿತು. ಪ್ರಾರಂಭದಲ್ಲಿ ವಿಶೇಷ ಮಕ್ಕಳ ಪಥಸಂಚಲನ ನಡೆಯಿತು. ಅಧ್ಯಕ್ಷರಾದ ಲಯನ್ ಲೆಸ್ಲಿ ಡಿಸೋಜಾ ಅತಿಥಿಗಳನ್ನು ಸ್ವಾಗತಿಸಿದರು. ಮೊದಲನೆಯದಾಗಿ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಲಯನ್ಸ್ ಕ್ಲಬ್ ವೆಲ್ಲಿನ್ಶದಿಂದ 1995 ಪ್ರಾರಂಭ ಮಾಡಿ ಈವರೆಗೆ ಸಾಧಾರಣ 18 ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ದೇವೆ. ಲಯನ್ ಡಾಕ್ಟರ್ ಮೆಲ್ವಿನ್, ಐ ಹ್ಯಾವ್ ಫುಲ್ಫಿಲ್ಡ್ ಮೈ ಕಮಿಟ್ಮೆಂಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಕ್ರೀಡಾಕೂಟವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಅತಿಥಿ ಗಣ್ಯರು ಉದ್ಘಾಟಿಸಿದರು. ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನಾ ಮಾತುಗಳನ್ನಾಡಿದರು. ಈ ಫಿಸಿಕಲಿ ಚಾಲೆಂಜ್ ಅಂತ ಏನು ಹೇಳ್ತೀವಿ ಅವರಿಗೆ ಸ್ಮೈಲ್ 2024 ಈ ಒಂದು ಸ್ಪೋರ್ಟ್ಸ್ ಮೀಟನ್ನು ಆಯೋಜನೆ ಮಾಡಿರುವಂಥದ್ದು ನಿಜವಾಗಲೂ ಬಹಳ ಒಂದು ಸಂತೋಷದ ವಿಚಾರ ಅಂತ ಹೇಳೋಕ್ಕೆ ಬಯಸ್ತೇನೆ. ಪ್ರಥಮವಾಗಿ ನಾನು ಲಯನ್ಸ್ ಕ್ಲಬ್ ವೆಲ್ಲಿನ್ಶಯಾ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಲಯನ್ಸ್ ಕ್ಲಬ್ ವೆಲ್ಲಿನ್ಶಯಾ. ಕ್ರೀಡಾಕೂಟಗಳನ್ನು ಆಯೋಜಿಸುವುದೇ ಕಷ್ಟ, ಅದರಲ್ಲಿ ಕೂಡ ದೇವರ ವಿಶೇಷ ಮಕ್ಕಳ ಕ್ರೀಡಾಕೂಟ ಆಯೋಜಿಸುವುದಂದರೆ ಅದು ಭಾಳಷ್ಟು ಕಷ್ಟ. ಯಾಕೆಂದರೆ ಅದರ ಹಿಂದೆ ಭಾಳಷ್ಟು ಪರಿಶ್ರಮ ಇದೆ, ಮತ್ತು ಇದು ಒಂದು ದಿವಸ ಕ್ರೀಡಾಕೂಟ ಆದರೂ ಕೂಡ ಅದು ಹಲವಾರು ದಿವಸಗಳಿಂದ ಅದರ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದಲೇ ಆದಷ್ಟು ಕ್ರೀಡಾಪಟುಗಳು ಬರಲಿಕ್ಕೆ ಶುರು ಮಾಡಿದ್ದಾರೆ. ವಸತಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ, ಹಲವಾರು ವ್ಯವಸ್ಥೆಗಳನ್ನು ಮಾಡಿ ಕೊಡಬೇಕಾಗ್ತದೆ. ಇಂತಹ ಒಂದು ಕ್ರೀಡಾಕೂಟವನ್ನು ಲಯನ್ಸ್ ಕ್ಲಬ್ ವೆಲ್ಲಿನ್ಶಯಾದವರಿಗೆ ಹೊಸತಲ್ಲ, ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಇದು 18th ಸಲ ಅವರು ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ. ನಂತರ ವಿಶೇಷ ಮಕ್ಕಳ ಕ್ರೀಡಾಕೂಟ ನಡೆಯಿತು. Girls category please. Good boy. Munda mane ye munda munda strike get up come on. Hudugaru adashtu 22 okay. Come on munda mane innu munda mane munda munda varu elda. ಸಂಜೆ ನಡೆದ ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ದ್ವಿತೀಯ ರಾಜ್ಯಪಾಲರಾದ ಲಯನ್ ಕುಡ್ಪಿ ಅರವಿಂದ ಶೆಣೈ ಶುಭಾಂಶನೆಯ ಮಾತುಗಳನ್ನಾಡಿದರು. ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಒಂದು ಆಯೋಜಿಸಬೇಕಾದರೆ ಅದರಲ್ಲಿ ಇರುವ ಕಷ್ಟ, ಆ ಒಂದು ಶ್ರಮ, ಅವರು ಯಾರು ಆಯೋಜಿಸ್ತಾರೆ ಅವರಿಗೆ ಮಾತ್ರ ಅದು ಗೊತ್ತು. ಆದರೆ ನಮಗೆ ಒಂದು ಆಶ್ಚರ್ಯ ಮತ್ತು ಸಂತೋಷ ಏನಂದರೆ ಇಷ್ಟು ಕಷ್ಟಪಟ್ಟು ಹೇಗಾದರೂ ಮಾಡಿ ಇದೊಂದು ಆಯೋಜಿಸಿ ಎಲ್ಲರಿಗೆ ಸಂತೋಷ ಮಾಡಿ ದಣಿದರು. ನೆಕ್ಸ್ಟ್ ಇಯರ್ ಮತ್ತೊಮ್ಮೆ ಅವರಿಗೆ ಒಂದು ಸ್ಫೂರ್ತಿ ಬರ್ತದೆ ಪುನಃ ಒಂದು ಆಯೋಜನೆ ಮಾಡಲಿಕ್ಕೆ.
ಅದಕ್ಕೋಸ್ಕರ ನಿಜವಾಗಿ ಲಯನ್ಸ್ ಕ್ಲಬ್ ವೆಲ್ಲಿಂಗ್ಸದ ಎಲ್ಲ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ದಿಸ್ ಇಸ್ ದ 19th ಆ್ಯಂಡ್ ಐ ಆಮ್ ಶ್ಯೂರ್ ಇಯರ್ ಆಫ್ ಇಯರ್ ದಿಸ್ ವಿಲ್ ಗೋ ಆನ್. ಮೈ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಟು ಯು ಇನ್ ಆನ್ ಬಿಹಾಫ್ ಆಫ್ ದ ಲಯನ್ಸ್ ಕ್ಲಬ್ ವೆಲ್ಲಿಂಗ್ಸ್. ಐ ರಿಕ್ವೆಸ್ಟ್ ಪ್ರೆಸಿಡೆಂಟ್ ನಂತರ ಸ್ಪರ್ಧಾ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಪೂರ್ಣ ಬೆಂಬಲವಿತ್ತ ನಾರಾಯಣ ಎಸ್ ಹಾಗೂ ಕ್ರೀಡಾಕೂಟಕ್ಕೆ ಸಹಕಾರವಿತ್ತ ಮಹನೀಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮ ನಿರೂಪಿಸಿದರು. ಲಯನ್ಸ್ ಕ್ಲಬ್ ವೆಲ್ಲಿಂಗ್ಸದ ಅಧ್ಯಕ್ಷರಾದ ಲಯನ್ ಲೆಸ್ಲಿ ಡಿಸೋಜಾ ಧನ್ಯವಾದವಿತ್ತರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಉಪರಾಜ್ಯಪಾಲರಾದ ಲಯನ್ ಅರವಿಂದ್ ಸಿನಿ ಅವರಿಗೆ ನಾನು ನಮ್ಮ ಪ್ರಭಾವವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭ ಲಯನ್ಸ್ ಜಿಲ್ಲಾ ರಾಯಭಾರಿ ಮೈಲ್ 2024 ಕಾರ್ಯಕ್ರಮದ ಸಂಯೋಜಕರಾದ ನವೀನ್ ಚಂದ್ರ ಸುವರ್ಣ, ಲಯನ್ ವಲ್ಸ ಜೀವನ್, ಲಯನ್ ಲಾರೆನ್ಸ್ ಎರಾವೋ, ಲಯನ್ ಜಾನ್ವಾಸ್ ಪ್ರಭು, ಲಯನ್ ಓಜ್ವಲ್ ಡಿಕೋನ್ ಹಾಗೂ ಲಯನ್ಸ್ ಕ್ಲಬ್ ವೆಲ್ಲಿಂಗ್ಸದ ಸದಸ್ಯರು ಉಪಸ್ಥಿತರಿದ್ದರು.